ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಪಿಆರ್ ಕೆ ಚಾನಲ್. ಇವತ್ತಿನ ವಿಷಯ ಬಂದು ಹೇಗೆ ಎಲ್ ಎಲ್ ಕಾಪಿನ ಪ್ರಿಂಟ್ ಔಟ್ ತಗೊಳ್ಳೋದು ಇನ್ನು ಆನ್ಲೈನ್ ಅಲ್ಲಿ ಅಂತೇಳಿ ತಿಳಿಸ್ಕೊಡ್ತೀನಿ. ಎಲ್ ಎಲ್ ಅಂದ್ರೆ ಲರ್ನಿಂಗ್ ಲೈಸನ್ಸ್. ಬ್ರೌಸರ್ ನಲ್ಲಿ ಪರಿವಾಹನ್ ಅಂತೇಳಿ ಟೈಪ್ ಮಾಡಿ. ಪರಿವಾಹನ್ ಅಂತೇಳಿ ಟೈಪ್ ಮಾಡಿದಾಗ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕಾಣ್ತಿದೆ ನೋಡಿ, ಪರಿವಾಹನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿ ಒಂದ್ಸಲ. ವೆಹಿಕಲ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ, ಈ ಕಡೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ. ನಮಗೆ ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಬೇಕಾಗಿರೋದು ನಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ. ಈಗ ಇಲ್ಲಿ ನಮ್ಮದು ಸ್ಟೇಟ್ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ನಮ್ಮ ಲೆಫ್ಟ್ ಸೈಡಲ್ಲಿ ಕಾಣ್ತಿದ್ದೀನಿ ಅಪ್ಲೈ ಆನ್ಲೈನ್ ಅಂತೇಳಿ ಸ್ಟಾರ್ಟ್ಸ್ ಎಲ್ಲ ಕಾಣ್ತಾಯಿದ್ದೀನಿ. ಪ್ರಿಂಟ್ ಲೈಸೆನ್ಸ್ ಡೀಟೇಲ್ಸ್ ಅಂತ, ಅದನ್ನು ಕ್ಲಿಕ್ ಮಾಡಿ ಒಂದ್ಸಲ ನೋಡಿ. ಇಲ್ಲೇ ಕಾಣ್ತಿದೆ ಪ್ರಿಂಟ್ ಲರ್ನರ್ಸ್ ಲೈಸೆನ್ಸ್ ಅಂತ ಇದೆ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ನೀವು ಏನು ಈಗ ಪ್ರಿಂಟ್ ಔಟ್ ಬೇಕು ಅಂತ ಹೇಳ್ತಿದ್ರೆ ಲರ್ನರ್ದು ಲೈಸೆನ್ಸ್ದು ಬರುತ್ತೆ. ಇಲ್ಲಿ ಡಾಕ್ಯುಮೆಂಟು PDF ಫಾರ್ಮೆಟಲ್ಲಿ ಸಿಗುತ್ತೆ ನಿಮಗೆ. ಪ್ರೊಸೀಡ್ ಅಂತೇಳಿ ಕೊಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಟೈಪ್ ಮಾಡಿ. ಡೇಟ್ ಆಫ್ ಬರ್ತ್ ನಾನು ಸಬ್ಮಿಟ್ ಕೊಟ್ಟರೆ ನಿಮ್ಮದು ಲರ್ನಿಂಗ್ ಲೈಸೆನ್ಸು ಓಪನ್ ಆಗುತ್ತೆ. ನೀವು ಮಾತ್ರ ಅಪ್ಲಿಕೇಶನ್ ನಂಬರ್ ಇದ್ದರೆ ಓಕೆ, ಇಲ್ಲಾಂದರೆ ನಿಮ್ಮ ಮೊಬೈಲ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ ನಿಮ್ಮದು ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತಾರಲ್ಲ ನೀವು, ಆಗ ಅದರಲ್ಲಿ ಬಂದಿರುತ್ತೆ. ಸೊ ಚೆಕ್ ಮಾಡಿ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್. ನಿಮ್ಮದು ಡೇಟ್ ಆಫ್ ಬರ್ತ್ ಏನು ಅಪ್ಲಿಕೇಶನ್ ಕೊಟ್ಟಿದ್ರಿ ಆ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕು. ನಿಮ್ಗೆ ಅಪ್ಲಿಕೇಶನ್ ನಂಬರ್ ಇಲ್ಲ ಮತ್ತು ಅಪ್ಲಿಕೇಶನ್ನು ಇಲ್ಲ ಅಂತ ಅಂದರೆ ನಿಮ್ಮ ಚಲನ್ ಇರುತ್ತಲ್ಲ, ನೀವು ದುಡ್ಡು ಕಟ್ಟಿರ್ತಾರಲ್ಲ, ಆ ಚಲನ್ನಲ್ಲಿ 10 ಡಿಜಿಟ್ ಅದು 10 ಡಿಜಿಟ್ಸ್ ಇರುತ್ತೆ. ಅದನ್ನು ಅಪ್ಲಿಕೇಶನ್ ನಂಬರ್ ಅದರಲ್ಲಿರುತ್ತೆ, ಅದು ನೋಡಿಕೊಂಡು ಟೈಪ್ ಮಾಡಿ ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಪ್ರಿಂಟ್ ಔಟ್ ತೆಗಿತೀನಿ, ಸಬ್ಮಿಟ್ ಅಂತ ಹೇಳಿ ಕೊಡಿ. ಓಪನ್ ಆಗಿದೆ. ಈ ರೈಟ್ ಸೈಡ್ನಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ, ಆ ಪ್ರಿಂಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ನು ಪ್ರಿಂಟ್ ಆಗುತ್ತೆ. ಅಂದರೆ ನಿಮ್ಮ ಹತ್ರ ಈಗ ಪ್ರಿಂಟರ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಬೋದು. ಹೇಗೆ ಡೌನ್ಲೋಡ್ ಮಾಡೋಣ ತೋರಿಸ್ತೀನಿ. ಈ ಪ್ರಿಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಒಂದ್ಸಲ, ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸೇವ್ ಮಾಡಿಟ್ಕೊಳ್ಳಿ. ಇದನ್ನು ಸೇವ್ ಮಾಡಿಟ್ಕೊಂಡು ಯಾವಾಗ ಬೇಕಾದ್ರೂ ಪ್ರಿಂಟ್ ಔಟ್ ಬೇಕಾದ್ರೆ ತಗೊಬೋದು. ಇಲ್ಲಾಂದರೆ ಪ್ರಿಂಟರ್ ಇದ್ದರೆ ಆಗಲೇ ಪ್ರಿಂಟ್ ಔಟ್ ತಗೊಬೋದು. PDF ಫಾರ್ಮೆಟಲ್ಲಿ ಇರುತ್ತೆ, ಸ್ವಲ್ಪ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತೇಳಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಪ್ರಿಂಟ್ ಕೂಡ ಇಲ್ಲಿ ತಗೊಬೋದು. ಎಕ್ಸೆಂಟ್ ತಂದು ನಿಮ್ಮ ಹೋಮ್ ಪೇಜ್ಗೆ ಹೋಗುತ್ತೆ. ಎಕ್ಸಿಟ್ ಅಂತ ಪ್ರಿಂಟ್ ಬೇಕು ಅಂದರೆ ಪ್ರಿಂಟ್ ಅಂತ ಕೊಡಿ, ಇಲ್ಲಾಂದರೆ ಎಕ್ಸಿಟ್ ಅಂತ ಕೊಡಿ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಲರ್ನಿಂಗ್ ಲೈಸೆನ್ಸ್ನ ಪ್ರಿಂಟ್ ಔಟ್ ತಗೊಳ್ಳೋದು ಆನ್ಲೈನ್ನಲ್ಲಿ ಅಂತೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.